ರಾಜ್ಯದಲ್ಲಿ ಶಕ್ತಿ ಯೋಜನೆ ಜಾರಿಗೆ ಬಂದ ನಂತರ ರಾಜ್ಯ ಸಾರಿಗೆ ಬಸ್ಗಳಲ್ಲಿ ಪ್ರಯಾಣಿಸುವವರ ಸಂಖ್ಯೆ ಕೂಡ ಹೆಚ್ಚಾಗಿದೆ. ಹಾಗಾಗಿನೇ ರಾಜ್ಯ ಸಾರಿಗೆ ಬಸ್ನ ಬೇಡಿಕೆ ಕೂಡ ಹೆಚ್ಚಾಗಿರ್ತಕ್ಕಂಥದ್ದು. ಆ ಹಿನ್ನೆಲೆಯಲ್ಲಿ ಇವತ್ತು ಲೋಕಾರ್ಪಣೆಗೊಳ್ತಾ ಇದೆ 40 ಹೊಸ ನಾನ್ ಎಸಿ ಬಸ್ಗಳು. ಸೊ ನಾನ್ ಎಸಿ ಸ್ಲೀಪರ್ ಬಸ್ಗಳ ವಿಶೇಷತೆ ಏನಿದೆ, ಈ ಬಸ್ಸಿಗೆ ಹೊಸದೊಂದು ಹೆಸರನ್ನ ಕೂಡ ಇಡಲಾಗಿದೆ, ಹೊಸ ಟ್ಯಾಗ್ ಲೈನ್ ಕೂಡ ಇದೆ, ಅದರ ವಿಶೇಷತೆ ಏನು ಅನ್ನೋದನ್ನ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಸದ್ಯ ನಾವು ಇದೀಗ ಹೊಸದಾಗಿ ಲೋಕಾರ್ಪಣೆ ಆಗಿರುವ ಪಲ್ಲಕ್ಕಿ ಬಸ್ನ ಮುಂಭಾಗದಲ್ಲಿದ್ದೀವಿ. ಈ ಒಂದು ನಾನ್ ಎಸಿ ಸ್ಲೀಪರ್ ಬಸ್ಗಳು ಈ ಹಿಂದೆಯಿಂದಲೂ ಕೂಡ ಕೆಎಸ್ಆರ್ಟಿಸಿ ನಲ್ಲಿ ಇದೆ, ಆದ್ರೆ ಇದಕ್ಕೆ ಒಂದು ಬ್ರಾಂಡ್ ನೇಮ್ ಅನ್ನೋದು ಇರಲಿಲ್ಲ, ಅದನ್ನ ಕೆಎಸ್ಆರ್ಟಿಸಿ ಮಾಡಿರ್ತಕ್ಕಂಥದ್ದು. ಕೆಎಸ್ಆರ್ಟಿಸಿ ಇದೀಗ ಪಲ್ಲಕ್ಕಿ ಅನ್ನುವಂತಹ ಒಂದು ಹೊಸ ಒಂದು ಬ್ರಾಂಡ್ ನೇಮ್ ಕಡೆ, ಜೊತೆಗೆ ಅದಕ್ಕೆ ಒಂದು ಟ್ಯಾಗ್ ಲೈನ್ ಕೊಟ್ಟಿದ್ದಾರೆ, ಸಂತೋಷ ಪ್ರಯಾಣಿಸುತ್ತಿದೆ ಅಂತ. ಸಂತೋಷ ಪ್ರಯಾಣಿಸುತ್ತಿದೆ ಪಲ್ಲಕ್ಕಿ ಅನ್ನುವಂತಹ ಒಂದು ಹೊಸ ಬ್ರಾಂಡ್ ನೇಮ್ ಕೆಳಗಡೆ ಹೊಸದಾದ ಒಂದು ಬಸ್ ಅನ್ನ ಬಿಡುಗಡೆಗೊಳಿಸ್ತಾ ಇದೆ. 40 ಹೆಚ್ಚು ಬಸ್ಗಳು ಇವತ್ತು ಲೋಕಾರ್ಪಣೆಗೊಂಡಿರತಕ್ಕಂಥದ್ದು. ಈ ಬಸ್ಗಳಲ್ಲಿ ಪ್ರಯಾಣ ಹೇಗಿರುತ್ತೆ, ಸೊ ಈ ಬಸ್ಗಳ ಒಳಗಡೆ ಇರುವಂತಹ ಫೆಸಿಲಿಟಿಗಳು ಏನು ಅನ್ನೋದನ್ನ ನಾನು ನಿಮಗೆ ವಿವರಿಸ್ತಾ ಹೋಗ್ತೀನಿ. ನಾವು ಇವಾಗ ಬಸ್ ಒಳಭಾಗ ಹೋಗೋದಲ್ಲ, ಸುಮಾರು 28 ಸೀಟ್ಗಳನ್ನ ಒಳಗೊಂಡಿರುವಂತಹ ಬಸ್ ಇದಾಗಿದೆ. ಸೊ ಬಸ್ಸಿಗೆ ಹತ್ತಲಿಕ್ಕೂ ಕೂಡ ನೀವು ನೋಡಬಹುದು, ಸಖತ್ ಲೋಯರ್ ಅಲ್ಲಿ ಹತ್ಬಹುದು, ಯಾವುದೇ ರೀತಿಯಾದಂತಹ ತೊಂದರೆ ಆಗೋದಿಲ್ಲ ಬಸ್ ಹತ್ತಬೇಕಾದ್ರೆ. ಆ ರೀತಿಯಾದಂತಹ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿರ್ತಕ್ಕಂಥದ್ದು. ಇನ್ನು ಬಸ್ ಒಳಭಾಗದಲ್ಲಿ ಈಗೆಲ್ಲ ತಾಂತ್ರಿಕವಾಗಿ ಯಾವೆಲ್ಲ ವ್ಯವಸ್ಥೆಗಳು ಇರುತ್ತೋ, ಅತ್ಯಾಧುನಿಕ ವ್ಯವಸ್ಥೆಗಳು, ಆ ಎಲ್ಲ ವ್ಯವಸ್ಥೆಗಳನ್ನ ಡ್ರೈವರ್ ಸೀಟ್ನಲ್ಲಿ ನೀಡಿರ್ತಕ್ಕಂಥದ್ದು, ಜೊತೆಗೆ ಡ್ರೈವರ್ನ ಜೊತೆಗೆ ಅವರಿಗೆ ಸಹಾಯಕವನ್ನ ಮಾಡೋಕೆ ಯಾವಾದಂತ ಸಂದರ್ಭದಲ್ಲಿ ಪಕ್ಕದಲ್ಲಿ ಕುತ್ಕೊಳ್ಳಿಕ್ಕೆ ಒಂದು ಸೀಟ್ನ ಇಟ್ಟಿದ್ದಾರೆ, ನೀವು ನೋಡಬಹುದು. ಕಂಡಕ್ಟರ್ಗಳು ಇಲ್ಲಿ ಕೂರುವಂತಹ ಒಂದು ವ್ಯವಸ್ಥೆ ಇದೆ. ಅದಾದ ನಂತರ ಮುಂದುವರೆದು ನಾವು ಹೋದಾಗ ಅತ್ಯುತ್ತಮವಾದಂತಹ ಕ್ವಾಲಿಟಿಯ ಒಂದು ಸೀಟ್ಗಳನ್ನ ನಾವಿಲ್ಲಿ ನೋಡ್ತಾ ಇದ್ವಿ. ಒಂದು ಕಡೆ ಡಬಲ್ ಸೀಟ್, ಮತ್ತೊಂದು ಕಡೆ ಸಿಂಗಲ್ ಸೀಟ್ನ ವ್ಯವಸ್ಥೆ ಇರತಕ್ಕಂಥದ್ದು. ಎಲ್ಲಾ ನಾನ್ ಎಸಿ ಸ್ಲೀಪರ್ ಬಸ್ಗಳಲ್ಲಿ ಯಾವ ರೀತಿಯಾದಂತಹ ವ್ಯವಸ್ಥೆ ಇದೆ ಅದೇ ರೀತಿ ಇದೆ. ಆದ್ರೆ ಸಾಮಾನ್ಯವಾಗಿ ಬಸ್ನ ನಾವು ಏರಿ ಕೂತಾಗ, ಅಂದ್ರೆ ಬಸ್ನಲ್ಲಿ ಮಲಗುವ ಮುನ್ನ ಕೂತಾಗ ಕೂಡ ಹಿಂದೆ ಸೀಟ್ನ ವ್ಯವಸ್ಥೆಯನ್ನು ನೀವು ನೋಡಬಹುದಾಗಿದೆ ಯಾವ ರೀತಿಯಾಗಿದೆ ಅಂತ. ಇನ್ನು ಪ್ರತಿಯೊಂದು ಕೋಚ್ನಲ್ಲೂ ಕೂಡ ಚಾರ್ಜರ್ ಪಿನ್ಗಳು ಇರ್ತಕ್ಕಂಥದ್ದನ್ನ ನೀವು ಗಮನಿಸಬಹುದು. ಚಾರ್ಜರ್ ಪಿನ್ಗಳು ಈಗ ಸರ್ವೇ ಸಾಮಾನ್ಯವಾಗಿ ಲ್ಯಾಪ್ಟಾಪ್ನ ಬಳಕೆ ಮಾಡ್ತಿರ್ತೀವಿ, ಫೋನ್ನ ಬಳಕೆ ಮಾಡ್ತಿರ್ತೀವಿ, ಈ ಸಂದರ್ಭದಲ್ಲಿ ಚಾರ್ಜರ್ನ ವ್ಯವಸ್ಥೆ ಬೇಕಾಗುತ್ತೆ. ಸೊ ಹಾಗಾಗಿ ಚಾರ್ಜರ್ ಪಿನ್ಗಳ ವ್ಯವಸ್ಥೆಯನ್ನ ಪ್ರತಿ ಸೀಟ್ಗಳಲ್ಲೂ ಕೂಡ ಮಾಡಿರ್ತಕ್ಕಂಥದ್ದನ್ನ ಗಮನಿಸಬಹುದಾಗಿದೆ. ಸದ್ಯ ಪ್ರಯಾಣಿಕರು ಬಹಳ ಅತ್ಯುತ್ತಮವಾದಂತಹ ಒಂದು ಪ್ರಯಾಣದ ವ್ಯವಸ್ಥೆಯನ್ನ ಪಡೀಲಿಕ್ಕೆ, ಸೇಫ್ ಹಾಗೂ ಅವರಿಗೆ ಕಂಫರ್ಟಬಲ್ ಆಗಿರುವಂತಹ ಜರ್ನಿಯನ್ನ ಮಾಡಲಿಕ್ಕೆ ಯಾವೆಲ್ಲ ಒಂದು ವ್ಯವಸ್ಥೆ ಬೇಕೋ ಆ ಎಲ್ಲ ವ್ಯವಸ್ಥೆಗಳನ್ನ ಈ ಬಸ್ನಲ್ಲಿ ನೋಡಬಹುದಾಗಿದೆ. 40 ಬಸ್ಗಳನ್ನ ರಾಜ್ಯ ಸರ್ಕಾರ ಇವತ್ತು ಲೋಕಾರ್ಪಣೆಗೊಳಿಸಿದೆ. 40 ಬಸ್ಗಳ ಪೈಕಿ 30 ಬಸ್ಗಳು ರಾಜ್ಯದ ಒಳಗಡೆನೆ ಪ್ರಯಾಣ ಮಾಡುತ್ತೆ, ಉಳಿದಂತ 10 ಬಸ್ಗಳು ರಾಜ್ಯದಿಂದ ಹೊರ ರಾಜ್ಯಗಳಿಗೂ ಕೂಡ ಸೇವೆಯನ್ನ ಇವು ಸಲ್ಲಿಸುತ್ತೆ ಅಂತಕ್ಕಂಥದ್ದನ್ನ ನಾವು ನೋಡಬಹುದು. ಅಶೋಕ ಲೇಲ್ಯಾಂಡ್ ಇದನ್ನ ಈ ಒಂದು ಬಸ್ ಅನ್ನ ನಿರ್ಮಾಣ ಮಾಡಿರ್ತಕ್ಕಂಥದ್ದು, ಆ ಒಂದು ಕಂಪನಿಯಿಂದ ಈ ಬಸ್ಗಳನ್ನ ಖರೀದಿ ಮಾಡಿದ್ದಾರೆ. ಜೊತೆಗೆ 40 ಹೆಚ್ಚಿನ ನಾನ್ ಎಸಿ ಸ್ಲೀಪರ್ ಬಸ್ಗಳ ಜೊತೆಗೆ 100 ಹೊಸ ಸಾಮಾನ್ಯ ಬಸ್ಗಳನ್ನು ಕೂಡ ರಾಜ್ಯ ಸರ್ಕಾರ ಇವತ್ತು ಲೋಕಾರ್ಪಣೆಗೊಳಿಸಿದೆ. ಹೊಸ 100 ಹೊಸ ಬಸ್ಗಳ ಲೋಕಾರ್ಪಣೆಯಿಂದ ಶಕ್ತಿ ಯೋಜನೆಗೆ ಮತ್ತಷ್ಟು ಅದಕ್ಕೆ ಒಂದಷ್ಟು ಪ್ರೋತ್ಸಾಹ ಸಿಗುತ್ತೆ ಅಂತಾನೆ ಹೇಳಬಹುದು. ಯಾಕಂದ್ರೆ ಶಕ್ತಿ ಯೋಜನೆ ಬಂದ ಮೇಲೆ ಎಲ್ಲಾ ಬಸ್ಗಳು ತುಂಬಿ ತುಳುಕ್ತಾ ಇತ್ತು, ನಾರ್ಮಲ್ ಬಸ್ಗಳು. ಸೊ ಸೀಟ್ ಸಿಗಲ್ಲ, ನಮ್ಮ ರೂಟಿಗೆ ಬಸ್ ಸಿಗಲ್ಲ, ಈ ರೀತಿಯಾದಂತಹ ಹಲವಾರು ಕಂಪ್ಲೇಂಟ್ಗಳನ್ನ ಎದುರಿಸ್ತಾ ಇದ್ರು ಅಂತ ಹೇಳಬಹುದು ಕೆಎಸ್ಆರ್ಟಿಸಿ. ಸೊ ಈ ಒಂದು ಬಸ್ಗಳ ಆಡ್ ಆನ್ ನಿಂದಾಗಿ, ಹೊಸ 100 ಬಸ್ಗಳ ಆಡ್ ಆನ್ ನಿಂದಾಗಿ ಒಂದಷ್ಟು ರಿಲ್ಯಾಕ್ಸೇಷನ್ ಸಿಗುತ್ತೆ, ಶಕ್ತಿ ಯೋಜನೆಯಲ್ಲೂ ಕೂಡ ಒಂದಷ್ಟು ರಿಲೀಫ್ ಆಗಿ ನಾವು ಸಾಕಷ್ಟು ಬಸ್ಗಳ ಅವೈಲೇಬಿಲಿಟಿ ಸಿಗುತ್ತೆ ಅಂತಕ್ಕಂಥದ್ದು. ಜೊತೆಗೆ ನಾನ್ ಎಸಿ ಸ್ಲೀಪರ್ ಬಸ್ಗಳ ಬೇಡಿಕೆ ಕೂಡ ಹೆಚ್ಚಾಗಿತ್ತು, ಬುಕಿಂಗ್ ಮಾಡ್ಕೊಂಡು ಹೋಗಬಹುದು, ಸೀಟ್ಗೋಸ್ಕರ ಕಾಯಂಗಿಲ್ಲ, ಈ ಒಂದು ಬಸ್ಗಳು ಶಕ್ತಿ ಯೋಜನೆಯಡಿ ಬರೋದಿಲ್ಲ. ಹಾಗಾಗಿ ನಾನ್ ಎಸಿ ಸ್ಲೀಪರ್ ಬಸ್ಗಳಲ್ಲಿ ಪ್ರಯಾಣಿಸುವವರಿಗೂ ಕೂಡ ಇದೊಂಥರ ಗುಡ್ ನ್ಯೂಸ್, ಜೊತೆಗೆ ಶಕ್ತಿ ಯೋಜನೆಗೂ ಕೂಡ ಮತ್ತಷ್ಟು ಇದು ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು, ಮತ್ತಷ್ಟು ರಿಲ್ಯಾಕ್ಸೇಷನ್ ಸಿಗ್ತಾ ಇದೆ ಅಂತಾನೆ ಹೇಳಬಹುದು. ಕ್ಯಾಮರಾ ಪರ್ಸನ್ ಜಗದೀಶ್ ಜ್ಯೋತಿ ರಕ್ಷಾ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.